ಹಲೋ ಫ್ರೆಂಡ್ಸ್, ಇವತ್ತು ನಾನು ಮಸಾಲ ಮೆಣಸಿನ್ಕಾಯಿ ಬಜ್ಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಒಂದು ಚಿಕ್ಕ ಬೌಲಾಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೀನಿ. ಅದಾದಮೇಲೆ ನಾನು ಇಲ್ಲಿ ಓಮ್ಗಳನ್ನ ಸ್ವಲ್ಪ ಕ್ರಷ್ ಮಾಡಿ ಕೂಡ ಹಾಕ್ತಾ ಇದ್ದೀನಿ. ಸೊ ನೀವು ನೋಡೋದು ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಸೊ ಅದಾದಮೇಲೆ ಇದಕ್ಕೆ 2 ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಇಲ್ಲಿ. ಸೊ ಅಕ್ಕಿ ಹಿಟ್ಟು ಹಾಕಿ ನಾನು ಇಲ್ಲಿ ವಿಸ್ಕರ್ ಸಹಾಯದಿಂದ ಒಂದು ಡ್ರೈ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಎಲ್ಲನೂ. ಸೊ ಉಪ್ಪು ಮತ್ತು ಈ ಓಮ್ಕಾಳು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಇಲ್ಲಿ ನಾನು ಒಂದು ಡ್ರೈ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಮೆಣಸಿನ್ಕಾಯಿ ಬಜ್ಜಿ ಕರೆಕ್ಟಾಗಿ ಅದಕ್ಕೆ ಅದಲ್ಲಿ ಬರುತ್ತೆ ಅಂತ. ಸೊ ನೀವು ನೋಡ್ಬೋದು ಇಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾನು ಇಲ್ಲಿ ಒಂದು ಬೆರಳ ಸಹಾಯದಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದು ಬೆರಳು ಹಾಕಿ ಈ ಥರ ಡಿಪ್ ಮಾಡಿದ್ರೆ ಬೆರಳು ತುಂಬ ಕೋಟಿಂಗ್ ಆದರೆ ಅವಾಗ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂತ ಅರ್ಥ. ಸೊ ಆ ಟೈಮಲ್ಲಿ ನಾನು ಸೊ ಎಲ್ಲ ಕಲಸಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಒಂದು ಸ್ವಲ್ಪ ಚಿಟಿಕೆ ಆಗೋಷ್ಟು ನಾನು ಅಡುಗೆ ಸೋಡಾನ ಯೂಸ್ ಮಾಡಿ ಸೊ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ನಾನು. ಈಗೆಲ್ಲ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ನಾನು ಇಲ್ಲಿ ಸ್ವಲ್ಪ ಕಾದಿರೋಂಥ ಒಂದು 2 ಸ್ಪೂನ್ ಎಣ್ಣೆನ ಸೇರಿಸ್ತಾ ಇದ್ದೀನಿ ಇದೇ ಹಿಟ್ಟಿಗೆ. ಅದನ್ನು ಸೇರಿಸಿ ಮಿಕ್ಸ್ ಮಾಡಿ ನಾನು ಇದನ್ನು ಸೈಡಿಗಿಟ್ಟು ನಿಮಗೆ ಸೊ ಮೆಣಸಿನ್ಕಾಯಿಗೆ ಮಸಾಲೆ ಯಾವ ರೀತಿ ತುಂಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಮಧ್ಯಕ್ಕೆ ಸೀಳ್ಕೊಂಡು ನಾನು ತೆಗೆದಿಟ್ಕೊಂಡಿದ್ದೀನಿ ಎಲ್ಲ ಮೆಣಸಿನ್ಕಾಯಿನೂ. ಅದಾದಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿರೋಂಥ ಕಡಲೆ ಹಿಟ್ಟಿನ ಬ್ಯಾಟ್ರನ್ನ ನಾನು ಇಲ್ಲಿ ಒಂದು ದೊಡ್ಡ ಗ್ಲಾಸ್ಗೆ ತೆಗೆದಿಕ್ಕೋತಾ ಇದ್ದೀನಿ. ಯಾಕೆಂತ ನೀವು ವಿಡಿಯೋ ಮೂಲಕ ನೋಡ್ಕೊತಾ ಹೋಗ್ಬೋದು. ಸೊ ಇವಾಗ ನಾನು ಒಂದು ಕುಟಾಣಿಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಸ್ವಲ್ಪ ಧನಿಯಾ ಕಾಳು ಈ ಮೂರನ್ನೂ ಹಾಕಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಇಲ್ಲಿ ತರಿ ತರಿಯಾಗಿ ಕುಟ್ಕೋತೀನಿ. ಸೊ ಮಿಕ್ಸಿಯಲ್ಲಿ ಕೂಡ ನೀವು ಹಾಕ್ಕೊಬೋದು. ಸೊ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಬೋದು. ಅದಾದಮೇಲೆ ನೋಡಿ, ನಾವು ಕಟ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿ ಒಳಗಡೆ ಸೊ ಈ ಮಸಾಲೆಯನ್ನು ನಾನು ಇಲ್ಲಿ ತುಂಬಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಮೆಣಸಿನ್ಕಾಯಿ ಅದರಲ್ಲಿ ಬೀಜ ಕೂಡ ಹಾಗೆ ಇದೆ. ಸೊ ಖಾರ ತಿಂದೇ ಇರೋರು ಅದರಲ್ಲಿ ಕೂಡ ನೀವು ಬೀಜ ಕೂಡ ಸಪ್ರೇಟ್ ತೆಗೆದುಬಿಟ್ಟು ಆಮೇಲೆ ಈ ಮಸಾಲೆ ಕೂಡ ತುಂಬ್ಕೊಬೋದು ನೀವು. ಸೊ ಅದಾದಮೇಲೆ ನಾನು ನೀವು ನೋಡ್ಬೋದು ಇಲ್ಲಿ ಮೆಣಸಿನ್ಕಾಯಿಗೆ ಈ ರೀತಿಯಾಗಿ ಗ್ಲಾಸ್ಗೆ ನಾವು ತುಂಬಿಟ್ಕೊಂಡಿರೋ ಬ್ಯಾಟ್ರನ್ನ ಈ ಥರ ಮೆಣಸಿನ್ಕಾಯಿ ತೊಗೊಂಡು ಈ ಥರ ಕೋಟಿಂಗ್ ಮಾಡಿಕೊಂಡು ಸೊ ಈಸಿಯಾಗಿ ಕೋಟಿಂಗ್ ಆಗುತ್ತೆ. ಆ ಟೈಮಲ್ಲಿ ನಾವು ಈ ಥರ ಎಣ್ಣೆ ಕೂಡ ಕಾಯಕ್ಕಿಟ್ಟಿದೆ. ಸೊ ಎಣ್ಣೆ ಒಳಗಡೆ ನಾನು ಈ ಥರ ಮೆಣಸಿನ್ಕಾಯಿ ಬಜ್ಜಿನ ಬಿಡ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ಒಂದು 3-4 ಮೆಣಸಿನ್ಕಾಯಿಯನ್ನು ನಾನು ಇಲ್ಲಿ ಎಣ್ಣೆ ಒಳಗಡೆ ಫ್ರೈ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಕೂಡ ಬಂದಿದೆ ಅಂತ. ಸೊ ನೋಡಿ, ಇಷ್ಟಾದರೆ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ. ಆ ಟೈಮಲ್ಲಿ ನಾನು ತೆಕ್ಕೊಂಡು ಮತ್ತೊಂದು ಬ್ಯಾಚ್ ಕೂಡ ಕಟ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿನ ಇದಕ್ಕೆ ಕರೆದಿಕ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ. ಸೊ ನೀವು ನೋಡ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಅಷ್ಟೇ ಚೆನ್ನಾಗಿ ಕೂಡ ಇರುತ್ತೆ ಮಸಾಲೆ ಇರೋದರಿಂದ ಒಳಗಡೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದ್ಸಲ ಈ ಥರ ಮಸಾಲೆ ಹಾಕಿ ನೀವು ಬಜ್ಜಿ ಮಾಡಿ ನೋಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನೋಡ್ಬೋದು ಗೋಲ್ಡನ್ ಕಲರ್ ಬ್ರೌನ್ ಆದರೆ ಸಾಕಾಗತ್ತೆ. ಸೊ ಎಲ್ಲನೂ ಒಂದ್ಸಲ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ಎಣ್ಣೆಯಲ್ಲಿ. ಸೊ ಯಾವುದ್ಯಾವ್ದು ಬೆಂದಿಲ್ಲ ನೋಡಿಕೊಂಡು ನೀವು ಈ ಥರ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಕರ್ಕೊಂಡ್ರೆ ಸಾಕಾಗತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಮೆಣಸಿನ್ಕಾಯಿ ಯಾವ ರೀತಿಯಾಗಿದೆ ಅಂತ. ಸೊ ಅದಾದಮೇಲೆ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಈರುಳ್ಳಿ ಜೊತೆಗೆ. ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಅದಕ್ಕೆ ಸ್ವಲ್ಪ ಖಾರ ಪುಡಿ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಸೊ ಬಜ್ಜಿ ಜೊತೆ ಸರ್ವ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.